ನಾಳೆ ನೂತನ ಸಿಎಂ ಪ್ರಮಾಣವಚನ ಕಾರ್ಯಕ್ರಮ ಇರಬಹುದು ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಏನಾಗಬಹುದು ರಾಜಕೀಯ ಬೆಳವಣಿಗೆ ಅನ್ನೋದು ಗೊತ್ತಿಲ್ಲ ಡಿಕೆ ಇನ್ನೊಂದು ಕಡೆ ಡಿಕೆ ಬಂಡಾಯ ಎದ್ದಿದ್ದಾರೆ ಡಿಕೆ ಬಂಡಾಯದ ಬಾವುಟ ಹಾರಿಸಿದ್ರಿಂದ ಸಿಎಂ ಆಯ್ಕೆ ಕಗ್ಗಂಟಾಗಿದೆ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಯಾವುದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡುತ್ತಾ ಇಲ್ಲ डीके शिवकुमार बंडायद बाउट हारिसिद्रिंदा आय्के कग्गंटु उळिदिदे पट्टु सडिलिसद डीके निलुविनिंद हाईकमांड गे तलेनोवु हेच्चागिदे बरोबरि ओंदु गंटेगू हेच्चु काल डीके जोते मातुकते आगिदे एष्टे मनवोलिसलु यत्निसिदरु कूड पट्टु बिडद डीके शिवकुमार कोट्रे सीएं स्थानवन्न कोडि ಡಿಸಿಎಂ ಸ್ಥಾನವು ನನಗೆ ಬೇಡ ಅನ್ನುವುದಾಗಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಿಎಂ ಸ್ಥಾನ ಅಷ್ಟೇ ನನಗೆ ಬೇಕಿರೋದು ಕೊಟ್ರೆ ಸಿಎಂ ಸ್ಥಾನವನ್ನ ಕೊಡಿ ಡಿಸಿಎಂ ಬೇಡ ಅನ್ನುವುದಾಗಿ ಡಿಕೆ ಹೇಳ್ತಾ ಇದ್ದಾರೆ ನಾನು ಪಕ್ಷ ಸಂಘಟನೆ ಮಾಡ್ಕೊಂಡಿರ್ತೇನೆ ಅನ್ನುವುದಾಗಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಹೈಕಮಾಂಡ್ ಗೆ ದೊಡ್ಡ ತಲೆನೋವು ಯಾರು ಎಷ್ಟು ಸಮಾಧಾನ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಡಿಕೆ ಶಿವಕುಮಾರ್ ಸಮಾಧಾನ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಈಗ ಇದು ತಲೆನೋವನ್ನ ತಂದೊಡ್ಡಿದೆ ಕಾಂಗ್ರೆಸ್ನ ಹೈಕಮಾಂಡ್ ಗೆ ಏನು ಮಾಡುತ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಏನು ಮಾಡಬಹುದು ಏನು ಆಗಬಹುದು ಏನು ಡಿಕೆ ಶಿವಕುಮಾರ್ ಅವರನ್ನ ಎಷ್ಟು ಪಟ್ಟು ಬಿಡದೆ ಕೂತಿದ್ದಾರೆ ಅವರನ್ನ ಯಾವ ರೀತಿ ಸಮಾಧಾನ ಪಡಿಸಿ ಯಾವ ರೀತಿ ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಆಗ್ತಾ ಇಲ್ವಲ್ಲ ಡಿಸಿಎಂ ಸ್ಥಾನ ಕೊಡ್ತೇವೆ ಎರಡು ಪ್ರಬಲ ಖಾತೆಯನ್ನ ನೀಡುತ್ತೇವೆ ಅಂದ್ರು ಕೂಡ ಡಿಕೆ ಶಿವಕುಮಾರ್ ಇಲ್ಲಿ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ ಈ ವಿಚಾರವಾಗಿ ನನಗೆ ಬಂದ್ರೆ ಸಿಎಂ ಸ್ಥಾನವೇ ಬೇಕು ಸಿಎಂ ಸ್ಥಾನವನ್ನೇ ಕೊಡಬೇಕು ಅನ್ನೋದಾಗಿ ಬಿಡದೆ ಕೂತಿದ್ದಾರೆ ಮುಂದಿನ ಲೋಕಸಭೆ ಎಲೆಕ್ಷನ್ ನೆಪ ಹೇಳಿದ್ರು ಕೂಡ ನೋ ಯೂಸ್ ನಾನು ಪಕ್ಷ ಸಂಘಟನೆ ಮಾಡ್ಕೊಂಡು ಇದ್ದು ಬಿಡ್ತೀನಿ ಬೇಕಾದ್ರೆ ನನಗೆ ಯಾವ ಸ್ಥಾನಗಳು ಕೂಡ ಬೇಕಾಗಿಲ್ಲ ರಾಜಸ್ಥಾನದ ಸಚಿನ್ ಪೈಲಟ್ ಉದಾಹರಣೆಯನ್ನ ಇಲ್ಲಿ ಡಿಕೆಶಿ ನೀಡ್ತಾ ಇದ್ದಾರೆ ಅವರ ಉದಾಹರಣೆ ಅವರಿಗಾದ ಗತಿ ನನಗಾದ್ರೆ ಏನು ಮಾಡೋದು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನ ಅಲ್ಲೂ ಕೂಡ ಅವರಿಗೆ ಅಧಿಕಾರವನ್ನ ನೀಡ್ತೀವಿ ಅಂತ ಸಮಾಧಾನ ಮಾಡಿಬಿಟ್ರು ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಕ್ಕಿಲ್ಲ ಹಾಗಾಗಿ ಆ ಸ್ಥಿತಿ ನನಗಾಗೋದು ಬೇಡ ಅನ್ನೋದಾಗಿ ಡಿಕೆಶಿ ಪಟ್ಟು ಹಿಡಿದು ಕೂತಿದ್ದಾರೆ विचार डीटेल नम प्रतिनिधि मंजुनाथ नेर संपर्क मंजुनाथ देहली गंटे अधिक काल राहुल गांधी डीकेशी जो चर्चे नडसिद्दार बट फलप्रदवागिल्ल डीकेशी मुंदिन नडे ಅಮೃತ ಇನ್ನೇನು ಸಿಎಂ ಸಿದ್ದರಾಮಯ್ಯ ಆಗಿ ಒಂದು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ಮತ್ತು ಸುದ್ದಿ ಹರಿದಾಡ್ತಿತ್ತು ಆದರೆ ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಏನು ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ನಡೀತಾ ಇದೆ ರಾಹುಲ್ ಗಾಂಧಿ ಸುರ್ಜಿವಾಲ ವೇಣುಗೋಪಾಲ್ ಸಿದ್ದರಾಮಯ್ಯ ಸೇರಿದಂತೆ ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂಥದ್ದು ಈ ಪ್ರಮುಖವಾಗಿ ಒಂದು ಗಂಟೆಗಳ ಕಾಲ ಈ ಒಂದು ಏನು ಮುಖ್ಯಮಂತ್ರಿ ಆಯ್ಕೆ ಕಸರತ್ತನ್ನು ಒಂದು ಚರ್ಚೆ ನಡೆಸ್ತಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಅಂತಿಮವಾಗಿ ನಿರ್ಣಯ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಏನು ಎಸಿಸಿ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜಿವಾಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು 48 ಗಂಟೆಗಳ ಒಳಗಡೆ ಅಥವಾ 72 ಗಂಟೆಗಳ ಒಳಗಡೆ ಹೊಸ ಸರ್ಕಾರ ರಚನೆ ಆಗುತ್ತೆ ಸಚಿವ ಸಂಪುಟ ಕೂಡ ರಚನೆ ಆಗುತ್ತೆ ಸದ್ಯಕ್ಕೆ ಯಾರನ್ನು ಕೂಡ ನೇಮಕ ಮಾಡಲಿಲ್ಲ ಎಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವರೇ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನು ಘೋಷಣೆ ಮಾಡ್ತಾರೆ ಅವರಿಗೆ ಆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಹೇಳುವ ಮೂಲಕ ಏನು ಕಳೆದ 1.5 ಗಂಟೆ 2 ಗಂಟೆಗಳ ಹಿಂದೆ ಸಿದ್ದರಾಮಯ್ಯ ಏನು ಮುಖ್ಯಮಂತ್ರಿಯಾಗಿ ಘೋಷಣೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗುತ್ತೋ ಅದು ಎಲ್ಲವೂ ಕೂಡ ಸುಳ್ಳು ಊಹಾಪೋಹ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು ಆದರೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದುಕೊಳ್ತಿರುವಂಥದ್ದು ತನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಮೊದಲ ಅವಧಿಯಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಯಾಕಂದರೆ ನಾನು ಅಧ್ಯಕ್ಷನಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಸಂಪ್ರದಾಯದಂತೆ ತನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು ಜೊತೆಗೆ ಏನು ಒಂದು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದರು 2008ರಿಂದಲೂ ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಕಳೆದ 4 ವರ್ಷಗಳಿಂದ ಕೂಡ ವಿರೋಧ ಪಕ್ಷದ ನಾಯಕರಾಗಿ ಒಂದು ಒಂದು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಹಾಗಾಗಿ ತನಗೆ ಅಧ್ಯಕ್ಷನಾಗಿ 135 ಸ್ಥಾನಗಳನ್ನು ಗಳಿಸಿ ಪಕ್ಷಕ್ಕೆ ಒಂದಷ್ಟು ಲಾಭವನ್ನು ಮಾಡಿಕೊಟ್ಟಿದ್ದೇನೆ ಜೊತೆಗೆ ಒಕ್ಕಲಿಗ ಮತಗಳು ಕೂಡ ನನ್ನ ಪರವಾಗಿದೆ ಜೊತೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ನಿಟ್ಟಿನಲ್ಲಿ ಎಲ್ಲ ಹೋರಾಟಗಳನ್ನು ನಾನೇ ಮುಂದಾಳತ್ವ ತೆಗೆದುಕೊಂಡು ಹೋರಾಟ ಮಾಡಿದ್ದೇನೆ ನೋಂದಣಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ದೇನೆ ಹಾಗಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಪಟ್ಟಕ್ಕೆ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದು ಸಂಧಾನ ಸೂತ್ರವನ್ನು ಕೂಡ ರೆಡಿ ಮಾಡಿ ಸಿದ್ದರಾಮಯ್ಯ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸಿದ್ರು ಕೂಡ ಈ ಒಂದು ಏನು ಅಂತಿಮವಾದಂಥ ಒಂದು ಘೋಷಣೆ ಮಾಡಬೇಕಾಗಿತ್ತು ಆದರೆ ಘೋಷಣೆ ಮಾಡೋದಕ್ಕೆ ಇನ್ನೂ ಕೂಡ ತಡ ಆಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು